ಅದು ರಾಜಕೀಯ ವ್ಯವಸ್ಥೆನೇ ಹಾಳಾಗಿದೆ ಪೈಸೆಲಿ ಚಾನ್ಸ್ ಕೊಟ್ಟವರು ಯಾವುದೇ ಅವರು ಏನು ಅಭಿವೃದ್ಧಿ ನಮ್ಗೆ ಕಾಣಿಸ್ತಿಲ್ಲ ಯಾರು ಹೇಗೆ ಇಷ್ಟಪಡಿದ್ದಾನೆ ಏನು ಮಾಡಲಿಲ್ಲ ಅವನೇನೂ ಇಲ್ಲ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಅಲ್ಲಿ ಅಣ್ಣ ಮಂಡ್ಯ ಕೆಂಪಿ ಎಲ್ಲ ಕರ್ನಾಟಕಕ್ಕೆ ಇಡೀ ಇಂಡಿಯಾಕ್ಕೆ ಮಿನಿಸ್ಟರ್ ಅವರು 20 ವರ್ಷ ಎಂಎಲ್ಎ ಅಲ್ಲಿ ಇವನು ಬಂದು ಬರಗಾಲ ಬಂತು ಹರೀಶ್ ಅನ್ಬಿಟ್ಟು ಇದೇ ಗ್ರಾಮದ ಅಭಿವೃದ್ಧಿ ಆಗಿದೆ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಏನು ಆಗಬೇಕು ಕುಮಾರಸ್ವಾಮಿ ಅವರು ನಮ್ಮ ಗ್ರಾಮಕ್ಕೆ ಒಂದು 25 ಲಕ್ಷದ ಕೆಲಸ ಕೊಟ್ಟಿದ್ದಾರೆ ಇದುವರೆಗೂ ಯಾವ ಶಾಸಕರಷ್ಟು ಅನುದಾನ ಕೊಟ್ಟಿರಲಿಲ್ಲ ಇನ್ನು ಒಂದು 10 ಲಕ್ಷದ ಅನುದಾನಕ್ಕೆ ತಡೆ ಹಿಡಿದಿದ್ದಾರೆ ದೇವಾಲಯ ಅಭಿವೃದ್ಧಿಗೆ 10 ಲಕ್ಷ ನೀಡಿದ್ರು ಅದು ಬೊಮ್ಮಾಯಿ ಸರ್ಕಾರ ಇದ್ದಾಗ ಇವರೇ ತಡೆ ಹಿಡಿಸಿದ್ರು ಯೋಗೇಶ್ವರ ಅವರು ತಡೆ ಹಿಡಿಸಿದ್ರು ಇಡೀ ನಮ್ಮ ಚನ್ನಪಣ್ಣ ತಾಲೂಕಲ್ಲಿ 10 ಕೋಟಿಯಷ್ಟು ದೇವಾಲಯಕ್ಕೆ ಅಭಿವೃದ್ಧಿಗೆ ತಡೆ ಹಿಡಿಸಿದ್ರು ಅದು ಸ್ವಲ್ಪ ಜನಗಳಿಗೆ ಮನಸ್ಸಲ್ಲಿ ಬಿಜೆಪಿಲಿ ಇದ್ದರಲ್ವಾ ಇದ್ದರು ಆದರೂ ದೇವರ ಕಾರ್ಯಗಳಲ್ಲಿ ರಾಜಕೀಯ ಮಾಡಬಾರ್ದಾಯ್ತು ದೇವರ ಕಾರ್ಯಗಳಲ್ಲಿ ರಾಜಕೀಯ ಮಾಡಬೇಕಾಯ್ತು ಅದು ಒಂದು ತಪ್ಪಾಗಿದೆ ಸ್ವಲ್ಪ ಅದರ ಜನಗಳಿಗೆ ಹತ್ರಲ್ಲ ಸ್ವಲ್ಪ ಅವರಿಗೆ ಬರೀ 90,000 ಮತ ಕೊಟ್ಟು ಕುಮಾರಸ್ವಾಮಿ ಶಾಸಕರಿಗೆ ಆಯ್ಕೆ ಮಾಡ್ತಾರೆ ಖಂಡಿತ ರಾಜೀನಾಮೆ ಈಗ ಬಯಕ್ಸ ಕಾರಣ ಆಗೋದು ಕಾರಣ ಅವರೇ ಅಲ್ವಾ ಈಗ ಬಯ ಈಗ ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋಗ್ತಾರೆ ಅದು ಎಲ್ಲ ಈ ಎಲ್ಲ ಕಡೆನೂ ಆಗ್ತಾ ಇದೆ ಸಂಡೂರಲ್ಲಾಗಿಲ್ವಾ ಶಿಗ್ಗಾವಿಲ್ಲಾಗಿಲ್ವಾ ಅದು ರಾಜಕೀಯ ವ್ಯವಸ್ಥೆನೇ ಹಾಳಾಗಿದೆ ಅದರ ಬಗ್ಗೆ ನಾವು ಮಾತಾಡ್ಕೋರೆ ಎಲ್ಲರದೂ ತಪ್ಪು ಬರುತ್ತೆ ಆದರೂ ಅನುದಾನದಲ್ಲಿ ರಾಜಕೀಯ ಅಭಿವೃದ್ಧಿಯಲ್ಲಿ ಕುಮಾರಸ್ವಾಮಿ ಅವರು ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅವರಿಗೆ ಇನ್ನೂ ಒಂದಷ್ಟು ಟೈಮ್ ಸಿಕ್ಕಿದ್ರೆ ಇನ್ನೂ ಒಂದಷ್ಟು ಕೆಲಸ ಮಾಡೋರು ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಅದೇ ಥರ ಮಾಡ್ತಾರೆ ಅಂತಾನೆ ನಿಖಿಲ್ ಅವ್ರಿಗೆ ಯುವಕರು ನಮ್ಮ ಚನ್ನಪಟ್ಟಣದಲ್ಲಿ ಏನಾಗಿದ್ದಾರೆ ಯುವಕರಿಗೆ ಒಂದು ಅವಕಾಶ ನೀಡುವಂಥ ಮನೋಭಾವ ಬಂದಿದೆ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಓಲೈಕೆ ರಾಜಕಾರಣ ಕಾಂಗ್ರೆಸ್ಸಲ್ಲಿ ತುಂಬ ಓಲೈಕ ರಾಜಕಾರಣ ಆಗ್ತಾ ಇದೆ ಅದು ಯಾವ ಮಟ್ಟದಲ್ಲಿದೆ ಅಂದರೆ ತುಂಬ ಅಧಿಕ ಮಟ್ಟದಲ್ಲಿ ನೀವೇ ನೋಡ್ತಾ ಇದ್ದೀರಾ ದಿನ ವಕ್ಕ ಆಸ್ತಿ ಇಡೀ ನಮ್ಮ ಇದು ನಾಳೆ ದಿನ ನಾಳೆ ನಮ್ಮೂರಿಗೆ ಎಲ್ಲಿ ಬರುತ್ತೆ ಅನ್ನೋದೊಂದು ರೈತರುಗಳು ಭಯ ಪಡ್ತಾ ಇದ್ದಾರೆ ಆದ ದೃಷ್ಟಿಯಲ್ಲಿ ಈ ಓಲೈಕೆ ರಾಜಕಾರಣ ಬಿಟ್ಟರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ಎಲ್ಲರೂ ಒಂದೇ ಇಲ್ಲಿ ಭಾರತೀಯರು ಅಂದ್ಕೊಂಡು ಕೆಲಸ ಮಾಡಬೇಕು ಹೊರತು ಒಂದು ಕೋಮ್ಗೆ ಒಂದು ಇದಕ್ಕೆ ಉತ್ತೇಜನ ನೀಡೋದು ಎಷ್ಟು ಸರಿ ಇದು ನಮ್ಮ ಯುವಕರಲ್ಲಿ ಅದು ಬೇರೂರ್ತಾ ಇದೆ ಆದ್ದರಿಂದ ಸ್ವಲ್ಪ ಜನ ಈ ಒಂದು ಸರ್ಕಾರಕ್ಕೆ ಒಂದು ಮಾರ್ಗಸೂಚಿ ನೀಡಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ನೋಡಬೇಕು ಖಂಡಿತ ಚಾನ್ಸ್ ಕೊಟ್ಟಿದ್ದೀವಿ ಸರ್ 5 ಸರಿ ಚಾನ್ಸ್ ಕೊಟ್ಟಿದ್ದೀವಿ 5 ಸರಿಯಿಂದ ಚಾನ್ಸ್ ಕೊಟ್ಟಿದ್ದೀವಿ ಅವ್ರಿಗೂ ಚಾನ್ಸ್ ಕೊಟ್ಟಿದ್ದೀವಿ ಮಾಡಿದ್ದಾರೆ ಆದರೆ ಒಂದು ವ್ಯಕ್ತಿ ಪಕ್ಷಾಂತರ ಎಷ್ಟು ಸರಿ ಮಾಡ್ಬೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಅವ್ರಿಗೆ ಒಳ್ಳೆ ಸ್ಥಾನದಲ್ಲಿತ್ತು ನಮ್ಮ ಬೆಂಗಳೂರು ಟು ಮೈಸೂರು ಒಬ್ಬ ದಕ್ಷಿಣ ಭಾಗದಲ್ಲಿ ಒಳ್ಳೆ ನಾಯಕ ಅಂದರೆ ಯೋಗೀಶ್ವರ ಅಂತ ಗುರುತಿಸಿದ್ರು ಕಾಂಗ್ರೆಸ್ಸಲ್ಲಿ ಗುರುತಿಸೋಕ್ಕಾಗುತ್ತಾ ಕಾಂಗ್ರೆಸ್ಸಲ್ಲಿ ಗುರುತಿಸೋಕ್ಕಾಗುತ್ತಾ ಬಿಜೆಪಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪರವಾಗಿ ಟಿಕೆಟ್ ಬೇಕಂತ ಅವರು ಆಲ್ರೆಡಿ ಅವರೇ ಹೇಳಿದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ ನಾವು ಯಾವ ಪಕ್ಷದ ಚಿಹ್ನೆಯಲ್ಲಿ ಕೊಟ್ಟರು ನಾನು ಸ್ಪರ್ಧಿಸ್ತೀನಿ ಅಂತ ಕಡೆಗಳಿಗೆಯಲ್ಲಿ ನಮ್ಮ ಕಾರ್ಯಕರ್ತರು ಒಪ್ಪಲ್ಲ ಜೆ ಡಿ ಎಸ್ಯಿಂದ ಕೊಟ್ಟರೆ ಅಂತ ಕಡೆಗಳಿಗೆಯಲ್ಲಿ ಅವರು ಕೈ ಕೊಟ್ಟಿದ್ದಾರೆ ಸೊ ಇದು ಎಲ್ಲ ಅವ್ರಿಗೆ ಇದು ಮೈನಸ್ ಅಂತ ಅಂದ್ಕೊಳ್ತಾ ಇದ್ದೀವಿ ನಮ್ಮ ಅಭಿವೃದ್ಧಿಗೆ ಕುಮಾರಣ್ಣ ಬೇಕು ದೇವೇಗೌಡರು ಬೇಕು ನಿಖಿಲ್ ಕುಮಾರಸ್ವಾಮಿ ಬೇಕು ಸ್ಥಳೀಯರು ಅವ್ರಿಗೆ 5 ಸಲ ಗೆಲ್ಲಿಸಿದ್ವಿ ಯಾವ್ಯಾವ ಪಕ್ಷಕ್ಕೆ ಹೋದ್ರೆ 5 ಬಾರಿ ಗೆಲ್ಲಿಸಿ ಮಿನಿಸ್ಟ್ರು ಮಾಡಿ MLC ಮಾಡಿ MLCನ ಏಕಾಏಕ ರಾಜೀನಾಮೆ ಕೊಟ್ಕೊಂಡೋಗ್ಬಿಟ್ಟಿದ್ದಾರೆ ಇನ್ನು ಸ್ಥಳೀಯರು ಅಂದ್ಬಿಟ್ಟು ಯಾವುದೇ ಪಕ್ಷಕ್ಕೆ ಹೋದರೂ 5 ಸಲ ಗೆಲ್ಲಿಸಿರೋದು ಈಗ ನೀವು ಸ್ಥಳೀಯ ಅಂದ್ರೆ ಇಲ್ಲಿ ಪಕ್ಷ ಬೇಕಾ ಅಭಿವೃದ್ಧಿ ಬೇಕಾ ಸರ್ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಬೇಕು ಅಂದ್ರೆ ಕುಮಾರಣ್ಣ ಗೆಲ್ಲಬೇಕು ಕುಮಾರಣ್ಣ ಬರಬೇಕು ನಿಖಿಲ್ ಗೆಲ್ಲಬೇಕು ಈಗ ನೀವು ಹೇಳಿದ್ರೆ 5 ಸಲ ಅವ್ರಿಗೆ ಇದು ಮಾಡಿದ್ವಿ ಅಂತ 5 ಸಲ ಚಾನ್ಸ್ ಕೊಟ್ಟವ್ರು ಯಾವುದೇ ಅಭಿವೃದ್ಧಿ ಏನೇನು ಮಾಡಿದ್ರು ಅವ್ರೇನು ಅಭಿವೃದ್ಧಿ ನಮ್ಗೆ ಕಾಣಿಸ್ಲಿಲ್ಲ ಅಭಿವೃದ್ಧಿ ಏನು ಮಾಡಿ ಏನು ಮಾಡಿಲ್ಲ ಕೆರೆ ನೀರು ತುಂಬಿಸ್ತೀವಿ ಅಂತೀರ ಕೆರೆ ಕಟ್ಟಿರೋದೇ ದೇವೇಗೌಡರು ಡ್ಯಾಮ್ ಕಟ್ಟೋರು ದೇವೇಗೌಡರು ದೃಢ ಸ್ಯಾಂಕ್ಷನ್ ಕೊಟ್ಟವರು ಸದಾನಂದ ಗೌಡರು ಅದರಿಂದ ಅಭಿವೃದ್ಧಿ ಏನಿದೆ ಅಲ್ಲ 5 ವರ್ಷ 5 ಸಲ ಗೆದ್ದು ಒಂದು ಅಭಿವೃದ್ಧಿ ಮಾಡ್ಬೇಕಲ್ವಾ 5 ಸಲ ಗೆದ್ದ ಮೇಲೆ ಜನ ತಾಲೂಕು ಜನ ಅಭಿವೃದ್ಧಿ ಆಗಲಿ ಅಂತಾನೆ ಗೆಲ್ಸಿರೋದು 5 ಸಲ ಯಾಕೆ ಗೆಲ್ಸೋರು ತಾಲೂಕು ಯಾವುದೇ ಪಕ್ಷಕ್ಕೆ ಹೋಗು BJP ಹೋಗು ಕಾಂಗ್ರೆಸ್ಗೆ ಹೋಗು ನೀ ಸೈಕಲ್ ಗುರ್ತಕೋಗು ಗೆಲ್ಸಿರೋದೇನು ಜನ ನಮ್ಮ ತಳಿಗೆ ಗೆಲ್ಸಿದೆ ಕೆಲಸ ಮಾಡಿ ಅಂತ ಗೆಲ್ಸಿದ್ದು 5 ಸಲ MLA ಅಷ್ಟು ಮಾಡಿದ ಮೇಲೆ ಹಿಂಗೆ ಕುಮಾರಸ್ವಾಮಿ ಅಭಿವೃದ್ಧಿ ಥರ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋಗ್ತಾರೆ ಈ 1 ವರ್ಷದ ಅಭಿವೃದ್ಧಿ ಏನು ನಡೀತಾ ಈಗ ಅಭಿವೃದ್ಧಿ ಸೆಂಟ್ರಲ್ ಮಿನಿಸ್ಟರ್ ಇವಾಗ ಏನೇನು ಕರ್ನಾಟಕಕ್ಕೆ ಕೊಡ್ತಾವ್ರೆ ಅಂತ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ತಾನೇ ಈ ಒಬ್ಬ MLA ಆಗಿ ಮಾಡೋಕೆ ಏನು ಮಾಡೋಕ್ಕಾಯ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಸತ್ಯಾಗಲದ ಹೇಳ್ತಾರೆ ಈಗ ಸ್ಥಳೀಯ ಜನಪದ ಜನ ಅವ್ರು ಮಂಡ್ಯದ MP ಚನ್ನಪಣ್ಣಗೆ ಏನು ಮಾಡೋರು ಮುಖ್ಯಮಂತ್ರಿ ಆದಾಗಲೇ ಏನು ಮಾಡಿಲ್ಲ ಅಣ್ಣ ಮಂಡ್ಯ ಕೆಂಪಿ ಅಲ್ಲ ಕರ್ನಾಟಕಕ್ಕೆ ಇಡೀ ಇಂಡಿಯಾಕ್ಕೇನೆ ಮಿನಿಸ್ಟರ್ ಅವರು ಬರೀ ಈಗ ಚನ್ನಪಣ್ಣಕ್ಕೆ ಮಂಡ್ಯಕ್ಕಲ್ಲ ಇಡೀ ಇಂಡಿಯಾಕ್ಕೆ ಆಗಿರೋದು ಇಡೀ ಇಂಡಿಯಾಕ್ಕೆ ಬೇಕಾಗಿರುವಂಥ ವ್ಯಕ್ತಿ ಅವರು ಬರೀ ಚನ್ನಪಣ್ಣಕ್ಕೆ ಬೇಕಾಗಿರೋರು ಅಲ್ಲ ಅವರು
ಅದರಿಂದ ನಾವು ಯಾವುದೇ ಕಾರಣಕ್ಕೂ ಸರ್ ಸತಾ ಸಿದ್ಧವಾಗಿ ನಿಖಿಲ್ ಕೆಲಸಕ್ಕೆ ಶ್ರಮ ಪಡ್ತಾ ಇದ್ದೀವಿ ಸರ್. ಇನ್ನು ಬೇಕಾದಷ್ಟದೇ ಮಾಡೋದಂದ್ರೆ ಇನ್ನೂ ಕೆಲಸಗಳೆಲ್ಲ ನಮ್ಮ ಇಲ್ಲ ಇಲ್ಲಿ ಇನ್ನೂ ರೋಡ್ಗಳಾಗಲಿಲ್ಲ ಇನ್ನೂ ಅವೆಲ್ಲ ಇನ್ಮೇಲೆ ಆಗಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಚನ್ನಪಟ್ಟಣಕ್ಕೆ ಯಾವ ಸರ್ಕಾರ ಬೇಕು? ಎನ್ ಡಿ ಎ ಬೇಕಾ ಕಾಂಗ್ರೆಸ್ ಬೇಕಾ? ಎನ್ ಡಿ ಎ ಮೇಲು, ಎನ್ ಡಿ ಎ ಇದ್ದರೆ ಮೋದಿ ಇದ್ದರೆ ಇಲ್ಲಿ ಸ್ವಲ್ಪ ನಡೆಯಿದಾಯ್ತದೆ. ಈ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರದ್ದು ಕಾಂಗ್ರೆಸ್ ಏನು ಪ್ರಯೋಜನ ಇಲ್ಲ, ಕಾಂಗ್ರೆಸ್ನವ್ರು ಏನು ಪ್ರಯೋಜನ ಇಲ್ಲ. ಈಗ ನೋಡಿ ಮುಸ್ಲಿಮ್ಸ್ಗೆ ಅಂದ್ಬಿಟ್ಟು ಈಗ 126,000 ಇದು ಎಕರೆನ ಮಂಡಳಿಗೆ ಅವರು ಇದು ಮಾಡ್ಕೊಂಡವ್ರೆ. ಯಾಕೆ ಮಾಡ್ಕೊಂಡ್ರು? ಎಲ್ಲ ಮುಸ್ಲಿಮ್ಸ್ ಅವರೆಲ್ಲ ಇರೋದೆಲ್ಲ ಮುಸ್ಲಿಮ್ಸ್ ಕಡೆಯೇ ಜಾಸ್ತಿ. ನಮ್ಮ ರೈತರು ಬಗ್ಗೆ ಇಲ್ಲ ಅವರು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಈ ಇದು ಹಿಂದುಳಿದ ಜಾತಿ ವರ್ಗ ಹೊರತು ನಮ್ಮ ಹಿಂದೂಗಳಿಗೆ ಅಲ್ಲ. ಅದು ಹಿಂದೂಗಳಿಗೆ ಇರೋದು ಎಲ್ಲ ಸೆಂಟ್ರಲ್ಲು ಮೋದಿ. ಈಗ ಜನಪರವಾಗಿ ರೈತರ ಪರವಾಗಿ ಕುಮಾರಸ್ವಾಮಿ ಮಗ ಕೆಲಸ ಮಾಡ್ತಾರೆ ಅಂತ ನಾನು. ಹಾಂ, ಕೆಲಸ ಮಾಡ್ತಾರೆ. ರಾಜಕೀಯ ಅನುಭವ ಇದೆ ಸರ್? ಹಾಂ, ಇದು ಆಯ್ತು ಮಾಡ್ತಾರೆ. ಈಗ ಅದು ಮ್ಯಾಲ್ಗಡೆ ಅವರೇ ಅವರು ಅನುಭವ ಅದೇ ಅವರು ಮಾಡ್ತಾರೆ. ಯಾರು? ಕುಮಾರಸ್ವಾಮಿ ಅವರು. ಈಗ ಇವಾಗ ಈಗ 150 ಕೋಟಿ ತಕಬರೋಕ್ಕೆ ಇವ್ರು ಕೊಟ್ಟವರು ಯಾರು? ಸದಾನಂದಗೌಡರು ಕೊಟ್ಟರು. ನಂದು ಅಂತ ಭಗೀರಥ ಅಂತ ಅವನು ಹೇಳ್ಕೊಂಡ 540 ಕೋಟಿ ಕೊಟ್ಟು ಸತ್ಯಗಾಲದಿಂದ ಅವರು ನೀರು ತರ್ತಾವ್ರೆ. ಅಲ್ಲೇ ನೀರು ಇಲ್ಲದೆ ಹೋದ್ಮೇಲೆ ಇಲ್ಲೆಲ್ಲಿ ಬರ್ತದೆ ನೀರು? ಬಂದ್ರೆ ತಾನೇ ಮೋಟ್ರ್ ಓಡೋದು, ಈ ಕೆರೆಗಳಿಗೆಲ್ಲ ನೀರು ತುಂಬಿಸೋದು. ಅಲ್ಲೇ ಇಲ್ಲದೆ ಹೋದ್ಮೇಲೆ ಬರ್ತದೆ. ಈಗ ಕಣ್ಣು ವೈಜಗುಡ್ಡೆಯಿಂದ ರಾಮನಗರಕ್ಕೆ ನೀರು ಹೋಯ್ತಾ ಇದೆ. ಯಾರು ಮಾಡಿರೋರು? ಯಾರು ಹೇಗೆ ಪಡಿದಾನೆ? ಏನು ಮಾಡಲಿಲ್ಲ. ಅವ್ನು ಏನೂ ಇಲ್ಲ. ಕಮಿಷನ್ 150 ಕೋಟಿ ಕಮಿಷನ್ ತಗೊಂಡು ಹೊಡ್ಕೊಂಡು ಅವ್ನು ಅಷ್ಟು ಮಾಡಿದ್ರೆ ಬರ್ತದೆ. ಕಮಿಷನ್ ತಗೊಂಡಿದ್ದಾರೆ ಯಾರು? ಕಮಿಷನ್ ಯಾರು ಕೊಟ್ಟಿದ್ದಾರೆ? ಯಾರು ಈಗ ಅವ್ನು ಕಾಂಟ್ರಾಕ್ಟ್ದವ್ರು ತಗೊಂಡವ್ರೆ, ಪರ್ಸೆಂಟ್ ತಗೊಂಡು 150 ಕೋಟಿಗೆ. ಫಸ್ಟ್ ಎಲ್ಲ ಅವನಿಗೆಲ್ಲ ಅವ್ನಿದ್ಕೆಲ್ಲ ಪೂರ್ತಿ ತಗೊಂಡ್ಬಿಟ್ಟ, ಆಮೇಲೆ ಇದು ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡ. ನೀರಾವರಿ ಯೋಜನೆಗಳು ಯಾರು ಹೆಚ್ಚಪ್ಪ? ಯಾರು? ಕುಮಾರಸ್ವಾಮಿ ಮಾಡಿದ್ದಾರೆ. ಕುಮಾರಸ್ವಾಮಿ ಮಾಡಿದ್ರೆ ದೇವೇಗೌಡರು ಮಾಡವ್ರೆ. ಮತ್ತೆ ಇವರು ನಾನು 107 ಕೆರೆಗೆ 107 ಕೆರೆಗೆ ನಾನು ನೀರು ತುಂಬಿಸಿದ್ದೀನಿ ಅಂತ ಹೇಳ್ತಾರೆ. ಯಾರು? ಶ್ರೀಪೇಗೇಶ್ ಅವರು. ಎಲ್ಲಿ ತುಂಬಿಸಿದಾರು? ಇವರು ಇಗ್ಲೂರು ಡ್ಯಾಮ್ ಕಟ್ಟಿಸಿ ಇವರು ತರುಕಿ ಈ ಕಡೆ ಮಾಡಿದರು. ಇಗ್ಲೂರು ಅಕ್ಕಪಕ್ಕ ಎಲ್ಲ ಡ್ರೈನ್ ಒಳ್ಳೆ ಹೊಡೆದಿದ್ರು. ಆಮೇಲೆ ಇವನ್ನೆಲ್ಲ ತಂದವನೆ 20 ವರ್ಷ ಆಮೇಲೆ ಇವನು ಬಂದು ಬರಗಾಲ ಬತ್ತು ತಿಳ್ಕೊಳ್ಳಿ. ಅಲ್ಲಿ ಇಲ್ಲೆಲ್ಲ ಪೂರ್ತಿ ಬರಗಾಲ. ಅವನು ಬಂದದ್ದು 20 ವರ್ಷ ಏನು ಇಲ್ಲ. ಡ್ಯಾಮು ದೇವರಾಜರ ಸರ್ ಕಟ್ಟಿದ್ದು, ಅದನ್ನು ಉದ್ಘಾಟನೆ ಮಾಡಿದ್ದು ದೇವೇಗೌಡರು. ಅದಕ್ಕೆ ನೀರು ತಂದರು ಎಸ್ ಸಿ ಯೋಗೇಶ್ವರ ಅಂತ ಹೇಳ್ತಾರೆ ಸ್ಥಳೀಯ ಜನಗಳು. ಇಲ್ಲ ಇಲ್ಲ ಇಲ್ಲ, ದೇವೇಗೌಡರು ಕಟ್ಟಿದ್ದು. ಯಾವುದು ಅವರ ಶ್ರಮ? ಯಾರು ಶ್ರಮ ಅವರು ಮಾಡಿಸ್ತಾರೆ ಯಾರು ಅಂತ ದೇವೇಗೌಡ ಹತ್ರ ನೀರಾವರಿ ಸಚಿವರಾಗಿದ್ದರು. ವರದೇಗೌಡರು ಅವರ ನಿಂತ್ಕೊಂಡು ಮಾಡಿಸೋದ್ದ ಈಗ ಅವ್ರ ತವಿಂದ ಇದು ಮಾಡೋದು. ಆ ಥರ ಏನಾಗ್ತಿದೆ? ಆ ಥರ ಏನಾಗ್ತಿದೆ? ಏನು ಒಲವು ಎಲ್ಲ ನಿಖಿಲ್ ಕಡೆನೆ. ಎಷ್ಟು ಮತದಿಂದ ನೋಡಬೇಕು ಅದು. ಇವ್ರೇನು ಮಾಡ್ತಾರೆ ಅಂದರೆ ಹೋಯ್ತಾ ಇರ್ತಾರೆ, ಜಂಪಿಂಗ್ ಹೋಯ್ತಾ ಇರ್ತಾರೆ. ಈಗ ನಾಳೆಕ್ಕೂ ಇವರು ಅಲ್ಲಿರಲ್ಲ ತಿಳ್ಕೊಳ್ಳಿ. ಅಲ್ಲೂ ಏನಾರ ಇದಾದರೆ ಅಲ್ಲೂ ಮುಂದೆ ಹೋಯ್ತಾ ಇರ್ತಾರೆ ಅವರು. ಈಗ ಸಿಪಿಎಂ ಸರ್ ಜಂಪಿಂಗ್ ಸ್ಟಾರ್ ಆದರೆ ರಾಮನಗರ ಇದು ಚನ್ನಪಟ್ಟಣ ಮಂಡ್ಯಕ್ಕೆ ಹೋಗಿದ್ದಾರೆ. ಕುಮಾರಸ್ವಾಮಿ ಯಾವ ಸ್ಟಾರ್ ಅಂತ ಜನ ಕೇಳ್ತಾರೆ. ಕುಮಾರಸ್ವಾಮಿ ರಾಮನಗರ ಈಗ ಚನ್ನಪಟ್ಟಣ ಪಕ್ಷ ಉಳಿಸ್ಕೋಗವ್ರೆ. ಅವರು ಪಕ್ಷ ಕಟ್ಟಿ ಕರ್ನಾಟಕ ಉಳಿಸೋಕೆ ಅವ್ರು ಹೋಯ್ತಾ ಇರೋದು. ಪಕ್ಷ ಕಟ್ಟಬೇಕಲ್ಲ. ಈಗ ಸಿ ಪಿ ಯೋಗೇಶ್ವರು ಹೇಗೆ ಪಕ್ಷ ಕಟ್ಟಕ್ಕಾಗದೆ? 5 ಆಳು ತಗೊಂಡು ಅವನು 5 ಆಳು ಗೆಲ್ಸೋಕ್ಕಾಗದೆ? ವಿಧಾನಸಭೆಯಲ್ಲಿ ಗೆಲ್ಸೋಕ್ಕಾಗದೆ ಹೇಳಿ. ಅದದೇ ಅವ್ರ ಕೈಲಿ, ಅದದೇ ಶಕ್ತಿ ಇದ್ದದೆ. ಬರೀ 7 ಸೀಟ್ ಗೆಲ್ಸೋಕ್ಕಾಗಲ್ಲ, ತಾನೇ ಗೆಲ್ಲೋದಕ್ಕೆ ಭಾರಿ ಕಷ್ಟ. ನಾನು ಸ್ಥಳೀಯವಾಗಿ ಇರೋಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ನಾನು ಚನ್ನಪಟ್ಟಣ ಎಲ್ಲೂ ಹೋಗಲ್ಲ ಅಂತ ಸಿ ಪಿ ಯೋಗೇಶ್ ಸರ್ ಹೇಳಿದ್ದು ಎಲ್ಲ ಸುಳ್ಳು. ಬಿಜೆಪಿ ಬಿಜೆಪಿಲೇ ಕೊಟ್ಟರಲ್ಲ, ಬಿಜೆಪಿಲೇ ಇರಬೇಕಾಯ್ತು. ಬಿಜೆಪಿಲೇ ನಾನು ಜೆ ಡಿ ಎಸ್ ಟಿಕೆಟ್ ಬಿಡಲ್ಲ, ನಾನು ಬಿಜೆಪಿ ಬರ್ತೀನಿ. ಜೆ ಡಿ ಎಸ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಈಗ ಅವರು ಜೆ ಡಿ ಎಸ್ ಅವರು ಕೊಡ್ತೀವಿ ಅಂದರು, ಅವರು ಕೊಡ್ತೀವಿ ಅಂದರು. ಕೊನೆಗೆ ಇವರು 3 ತಿಂಗಳಿಂದನೇ ಮರ್ಜ್ ಆಗಿಬಿಟ್ಟಿದ್ದಾರಲ್ಲ ಅಲ್ಲಿ. ದುಡ್ಡು ಕಾಸು ದುಡ್ಡು ಇಸ್ಕೊಂಡು ಕೋಟೆ ಗಟ್ಟಲೆ ದುಡ್ಡು ಇಸ್ಕೊಂಡು ಅಲ್ಲೇ ಮರ್ಜ್ ಆಗ್ಬಿಟ್ಟವ್ರು. ಇವರು ಎಲ್ಲಿ ಬರ್ತಾರೆ ಹೇಳಿ. ನೀನು ಮಾತಾಡ್ಬಾರ್ದಲ್ಲಿ, ಮಧ್ಯ ಮಾತಾಡ್ಬಾರ್ದು. ಯೋಗೇಶ್ ದುಡ್ಡು ಕಟ್ಟು ಇದಕ್ಕೆ ದುಡ್ಡು ತಂದು ಹಾಕ್ತಾವ್ ಸ್ವಲ್ಪ ಯುವಕ ಅವರು ಇವಾಗ ಈಗ ಉದಯ ಬಂದು ಇಲ್ಲಿ ಕೆಲಸ ಮಾಡ್ತಾವ್ರೆ. ದುಡ್ಡು ತಗೊಂಡ್ಬಂದು ದುಡ್ಡೆಲ್ಲ ತತ್ತವ್ರೆ, ಏನೋ ಮಾಡ್ತಾವ್ರೆ. ಮದ್ದೂರು ತಾಲೂಕಿನಲ್ಲಿ ಗೆದ್ದ ಮೇಲೆ ಅವರೆಲ್ಲರೂ ಇಷ್ಟಗಳ ಏನಾರ ಮಾಡಿದ್ದಾರೆ ಇಲ್ಲಿ. ಇಲ್ಲಿಗೆ ಬಂದವರೆ ದುಡ್ಡು ಕೊಟ್ಟರು ಗೆದ್ಕೊಂಡ್ರು. ಅದೇ ತಮ್ಮಣ್ಣರ ಇದ್ದಾಗ ಇಡೀ 10,000 ಕೋಟಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಒಂದು ಕೆರೆಗಳನ್ನ ಇಟ್ಬಿಟ್ರು ಅವರು. ಕೊನೆಗೆ ಏನು ಮಾಡಿ ನಮ್ಮ ಜನ ಅವರ ಸೋಲಿಸಿದ್ರು.
ಅವನು ಉದಯ ಅಂತಂದ್ರೆ ದುಡ್ಡೆಲ್ಲ ಖರ್ಚು ಮಾಡ್ದ ಅವನು ವಿಪರೀತ ದುಡ್ಡು ಖರ್ಚು ಮಾಡ್ದವನು ಅವನು ಮಾಡ್ದ ಈಗಲೂ ಇಲ್ಲಿಗೆ ಬಂದವನೇ ತಿಳ್ಕೊಳ್ಳಿ ದುಡ್ಡು ತಗೊಂಡು ಹ್ಞೂ ಬಂದವನು ಇಲ್ಲೇನೂ ಇಲ್ಲ ಕಾಂಗ್ರೆಸ್ ಸರ್ಕಾರದ ಮಣ್ಣು ಮಣ್ಣು ಏನೂ ಮಾಡಲಿಲ್ಲ ಅವರು ಈಗ ಡಿ ಕೆ ಶಿವಕುಮಾರ್ ಅವರು ಎಷ್ಟು ದಿನದಿಂದ ಸುರೇಶ್ ಈ ಭಾಗ ಕೊಟ್ಟಿದ್ದಾರೆ ಇವಾಗ ಈಗ ಮನ್ಮೊನ್ನೆ ಅವರ ನಿಂತ್ಕೋತೀನಿ ಅಂತ ಬಂದರು ನಾಮಪತ್ರ ಸಲ್ಸಕ್ಕೆ ಬಂದಿರೋದು ಮೊದಲೆಲ್ಲ ಏನೂ ಇಲ್ಲ ಈಗ 500 ಕೋಟಿ ಕೊಡ್ತೀವಿ ಅಂತ ಅಂತ ಅಂದರು ಎಲ್ಲಿ ಕೊಟ್ಟಿದ್ದಾರೆ ಮುಂದೆ ಕೊಡಬೇಕು ಹೇಳು ನಿಮ್ಮ ಮೊಮ್ಮಕ್ಕನ ಕೆಲಸಕ್ಕೆ ಇಲ್ಲಿ ಕಣ್ಣೀರ ಕಿಲಿ ಬಂದಿದ್ದೀರಲ್ಲ ನಿಮ್ಮ ಮೊಮ್ಮಕ್ಕಳು ಇನ್ನೂ ಕೆಲವು ಕಿರುಕುಳದಿಂದ ಬೇಸತ್ತು ವಾಸನಿದ್ದಾರೆ ಅವ್ರ ಬಗ್ಗೆ ಕಣ್ಣೀರು ಸುಸ್ತಲ್ಲ ಈಗ ಅವ್ರು ಅದೇಳೋ ಬಗ್ಗೆ ಏನು ಬಾಕಿಯವ್ರಿಗೆ ಹೇಳೋಕ್ಕಾಗಲ್ತೆ ಅವ್ರು ಕಾಂಗ್ರೆಸ್ಸಲ್ಲಿರೋರ ಬಗ್ಗೆ ಹೇಳೋಕ್ಕಾಗಲ್ತೆ ಹೇಳು ಹೇಳು ಯಾರು ರಾಹುಲ್ ಗಾಂಧಿ ಯಾರು ಮಗ ಮಕ್ಕಳೆಲ್ಲಿ ಬಂದರು ಸೋನಿಯಾ ಗಾಂಧಿ ಎಲ್ಲಿ ಹೇಳು ಸಲ್ಲಂಗ ನಮ್ಮ ಇಂಡಿಯಾದೊಳೆ ಸೋನಿಯಾ ಗಾಂಧಿ ಅವಳು ಇಟ್ಲಿ ಹೇಳು ನಮ್ಮ ತಾಲೂಕನ್ನ ಇರ್ಬೋದು ನಾವು ನಮ್ಮ ಜಿಲ್ಲೆಯವರೇ ಹಾಂ ಅವರೆಲ್ಲಿ ಬಂದರು ದೇವೇಗೌಡರು ಮಾತ್ರ ಮೊಮ್ಮಕ್ಕಳು ನಿಲ್ಲಿಸ್ಕೊಂಡು ಬಂದ್ಬಿಡ್ತಾರೆ ಇವರು ಅವರೆಲ್ಲ ಎಲ್ಲಿ ಬಂದರು ಅದೇನು ಹೇಳೋಕ್ಕಾಗಲ್ತೋ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅವೆಲ್ಲ ಹೇಳೋಕ್ಕಾಗಲ್ತೆ ಯಾಕೆ ತಂದ್ರು ಎಲ್ಲ ಸಿದ್ದರಾಮಯ್ಯ ಅಲ್ಲ ವಂಶ ಈಗ ಅಲ್ಲ ವಂಶ ಪಾರಂಪರ್ಯಕ್ಕೆ ಗಾಂಧಿ ಗಾಂಧಿ ಕುಟುಂಬದಿಂದ ವಂಶ ಇದು ಬಂದದಲ್ಲ ಅವ್ರಿಗೆ ಯಾಕ ನಿಖಿಲ್ ಕುಮಾರಸ್ವಾಮಿ ಬಿಟ್ರೆ ಈ ಭಾಗದಲ್ಲಿ ದೇಶದಿಂದ ಕ್ಯಾಂಡಿಡೇಟ್ ಯಾರು ಇಲ್ವಾ ಅಂತ ಕೇಳ್ತಾರೆ ಎಲ್ಲೋಕಿ ಯಾರ ಕೈಲ್ವಲ್ಲ ಅವರೇ ಗೆಲ್ಲೋದು ಅಲ್ಲಿ ಇಲ್ಲಿ ಫೇಸ್ ಮಾಡಬೇಕು ಅಂದ್ರೆ ಅವರೇ ಅವರೇ ಆ ಮನೆಯವ್ರು ಬಿಟ್ಟರೆ ಇನ್ ಕೈಲ್ ಆಗಲ್ಲ ಸ್ಥಳೀಯವಾಗಿ ಜೆಡಿಎಸ್ ಕ್ಯಾಂಡಿಡೇಟ್ ಯಾರು ಇಲ್ವಾ ಇಲ್ಲಿ ಅವರೇ ಅವರೇ ಕೊಡಕ್ಕೆ ಮಾಡಿದ್ರು ನಿಂತ್ಕೊಂಡು ನಿಖಿಲ್ಗೆ ಕೊಡ್ಬೇಕು ಅಂತ ಕೊಡಿಸಿದ್ದಾರೆ ಅವರು ಬ್ಯಾಡಿ ನಿಖಿಲ್ಗೆ ಕೊಡಿ ಅಂತ ಅವ್ರು ಕೊಡಿಸಿದ್ರು ಸರಿ 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 ಸರ್ ಬಾಯ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ